Fica com ಸಿಕ್ಕಾಕೋ ಬಿದ್ದುಬಿಟ್ಟಿದ್ದೆ, ನಾನು ನೋಡೇ ಇಲ್ಲ. ನನ್ನ ಡ್ರೆಸ್ ನೋಡಿ, ಬ್ಯಾಗ್ ಇಟ್ಕೊಂಡು ಹಿಂದೊಂದು ಬ್ಯಾಗು, ಮುಂದೊಂದು ಬ್ಯಾಗು, ಕೈಲೊಂದು ಬ್ಯಾಗು. ಹೇ ಗಾಯ್ಸ್, ದಿಸ್ ಇಸ್ ಮನಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ, ಆ್ಯಂಡ್ ವೆಲ್ಕಮ್ ಟು ವರ್ಕಳ. ಫೈನಲಿ ನಾವು ಇವಾಗ ವರ್ಕಳದಲ್ಲಿದ್ದೀವಿ. ವರ್ಕಳ ನಮ್ಮ ಈ ಟೂರ್ನ ಲಾಸ್ಟ್ ಡೆಸ್ಟಿನೇಷನ್. ಆ್ಯಕ್ಚುಲಿ ನಾವು ವರ್ಕಳಕ್ಕೆ ಅಂತಲೇ ಪ್ಲ್ಯಾನ್ ಮಾಡಿಕೊಂಡು ಹೊರಟಿರೋದು. ಬಟ್ ಮಧುರೈಯಿಂದ ಸ್ಟಾರ್ಟ್ ಮಾಡಿ ಮಧುರೈ ಟು ಕನ್ಯಾಕುಮಾರಿ, ಟು ಕೋವಲಂ, ಟು ತ್ರಿವೇಂದ್ರಂ, ಟು ಜಟಾಯು, ಇವಾಗ ವರ್ಕಳದಲ್ಲಿದ್ದೀವಿ. ನಾವಿವಾಗ ವರ್ಕಳ ಕ್ಲಿಫಲ್ಲಿದ್ದೀವಿ. ಇಲ್ಲಿ ನಿಮಗೆ ತುಂಬ ರೆಸಾರ್ಟ್ಗಳು, ಕಾಟೇಜಸ್ಗಳು ಸಿಗುತ್ತೆ. ಮುಂಚೆನೇ ಬುಕ್ ಮಾಡಿಕೊಂಡ್ರೆ ತುಂಬ ಒಳ್ಳೊಳ್ಳೆ ಕಾಟೇಜಸ್ಗಳು ಸಿಗುತ್ತೆ. ನಾವು ಲಾ ಮಿರ್ಬಾನ್ ಬೀಚ್ ರೆಸಾರ್ಟ್ ಇವರ ಕಾಟೇಜಸ್ಸಲ್ಲಿ ಇದ್ವಿ. ನೋಡಿ, ಈ ಥರ ಇದೆ. ಆಂಬಿಯನ್ಸ್ ತುಂಬಾ ಚೆನ್ನಾಗಿದೆ. ರೂಮ್ಸ್ ಎಲ್ಲ ನಾರ್ಮಲ್ ಆಗಿತ್ತು, ಬಟ್ ಓಕೆ ಫಾರ್ ಅಸ್ ಬಿಕಾಸ್ ನಾವು ಒಂದಿನ ಅಷ್ಟೇ ಇಲ್ಲಿ ಸ್ಟೇ ಮಾಡೋದ್ರಿಂದ, ಸೊ ದಟ್ಸ್ ಫೈನ್. ಈ ಫಿಶ್ ನೋಡಿ ಪಾಪ, ಈ ಥರ ಫಿಶ್ ನಿಮಗೆ ಎಲ್ಲ ರೆಸ್ಟೋರೆಂಟಲ್ಲಿ ಹೊರಗಡೆನೆ ಹಾಕಿರ್ತಾರೆ ಫುಲ್ಲು. ನಾವು ಚೆಕ್ ಇನ್ ಮಾಡಿಬಿಟ್ಟು ಫ್ರೆಶಪ್ ಆಗಿಬಿಟ್ಟು ಇವಾಗ ಬೀಚಿಗೆ ಹೋಗ್ತಾಯಿದ್ದೀನಿ. ಆ್ಯಕ್ಚುಲಿ ನಾನೊಬ್ಬಳೆ ಹೋಗ್ತಾಯಿದ್ದೀನಿ, ನಮ್ಮ ಸಿಸ್ಟರು ಇನ್ನೊಂದು ಕಡೆ ಹೋಗಿದ್ದಾರೆ. ಐ ಡೋಂಟ್ ನೋ. ನೋಡಿ, ಮೇಲ್ಗಡೆಯಿಂದ ಇವಾಗ ಕೆಳಗಡೆ ಸನ್ಸೆಟ್, ಕೆಳಗಡೆ ಬೀಚಿಗೆ ಬಂದೆ. ಇವಾಗ ನಿಮಗೊಂದು ಬ್ಯೂಟಿಫುಲ್ ಸನ್ಸೆಟ್ ನಾನು ತೋರಿಸ್ತೀನಿ ಇವತ್ತು ಕೂಡ. ಇನ್ನೊಂದು ಸ್ವಲ್ಪ ಹೊತ್ತು ವೇಟ್ ಮಾಡೋಣ, ಟೈಮ್ ಇದೆ ಸನ್ಸೆಟ್ ಆಗೋಕ್ಕೆ. ನಮ್ಮದು ಮತ್ತು ಸಿಸ್ಟರ್ದು ಸ್ವಲ್ಪ ಲೈಟಾಗಿ ಕ್ಲ್ಯಾಶ್ ಆಯಿತು, ಜಗಳ ಆಯಿತು. ಸೊ ಅವಳೊಂದು ದಿಕ್ಕಿಗೆ ಹೋದ್ಲು, ನಾನೊಂದು ದಿಕ್ಕಿಗೆ ಬಂದಿದ್ದೀನಿ. ಇವಾಗ ಅವಳು ಮೇಲ್ಗಡೆ ಇದ್ದಾಳೆ, ನಾನು ಕೆಳಗಡೆ ಬಂದುಬಿಟ್ಟಿದ್ದೀನಿ. ಅವಳು ಫಸ್ಟು ಹೋದ್ಲು ರೂಮಿಂದ, ಇವಾಗ ಮತ್ತೆ ಅವಳು ಇದ್ದಲ್ಲೇ ಹೋಗಬೇಕು. ವಿ ಆರ್ ಲೈಕ್ ಟಾಮ್ ಆ್ಯಂಡ್ ಜೆರಿ. ಒಂದು ಟೈಮು ಅಪ್ಸೆಟ್ ಮಾಡ್ಕೋತೀವಿ, ಜಗಳ ಮಾಡ್ತೀವಿ, ಬಟ್ ನೆಕ್ಸ್ಟ್ ಟೈಮು ಮತ್ತೆ ಮಾತಾಡಿಸ್ತೀವಿ. ಸಾರಿ ಗಿರಿ ಅಂತ ಯಾರು ಫಸ್ಟ್ ಕೇಳೋದೇ ಇಲ್ಲ, ಹಾಗೆ ಕ್ಯಾಶುವಲ್ ಆಗಿ ಕಂಟಿನ್ಯೂ ಆಗಿಬಿಡುತ್ತೆ ಲೈಕ್ ಟಾಮ್ ಆ್ಯಂಡ್ ಜೆರಿ. ಓ ಗಾಡ್, ಐ ಆಮ್ ಟೈರ್ಡ್. ತುಂಬ ಬಿಸಿಲಿದೆ, ಬಟ್ ಬಿಸಿಲಿದ್ರೇ ಸನ್ಸೆಟ್ ಚೆನ್ನಾಗಿ ಕಾಣಿಸುತ್ತೆ. ಕೆಫೆಲ್ ಇದ್ದಾಳಂತೇನ ನಮ್ಮಕ್ಕ. ಸೊ ಮೇಲ್ಗಡೆಯಿಂದ ನಾವು ಸನ್ಸೆಟ್ನ ನೋಡ್ತೀವಿ ವಿತ್ ಕಾಫಿ ವಿತ್ ಕೂಲ್ ಡ್ರಿಂಕ್ಸ್. ಓ ಮೈ ಗಾಡ್, ನಂಗೆ ಅವಳನ್ನ ಹುಡುಕಿ ಹುಡುಕಿ ಸಾಕಾಯಿತು. ಸೀರಿಯಸ್ಲಿ, ಯಾವ ಕೆಫೆಲ್ ಇದ್ದಾಳೆ ಅಂತಲೇ ಗೊತ್ತಾಗ್ತಾಯಿಲ್ಲ. ಸಾರಿ, ಅವಳಿರೋ ಕೆಫೆನೇ ಸಿಗ್ತಾಯಿಲ್ಲ. ಓಕೆ, ಫೈನಲಿ ಡಾರ್ಜಿಲಿಂಗ್ ಕೆಫೆ ಸಿಕ್ತು. ಎಷ್ಟು ದೂರ ಬಂದಿದ್ದಾಳೆ ಅಂತ ಅಂದರೆ ಆಲ್ಮೋಸ್ಟ್ ನಮ್ಮ ರೆಸಾರ್ಟಿಂದ 2 ಕಿಲೋಮೀಟರ್ಸ್ ಇದೆ. ಇಲ್ಲಿ ಬೀಚ್ ಸೈಡ್ ಟೇಬಲ್ ಬೇಕಂದ್ರೆ ನೀವು 2,000 ರುಪೀಸ್ ಪೇ ಮಾಡ್ಬೇಕಂತೆ. ಆ್ಯಕ್ಚುಲಿ ಇವಾಗ ಎಲ್ಲ ಕಡೆ ಆ ಥರನೇ ಆಗಿಬಿಟ್ಟಿದೆ. ಗೋವಾದಲ್ಲೂ ಕೂಡ ಕೆಲವೊಂದು ಕೆಫೆ ರೆಸ್ಟೋರೆಂಟ್ಗಳಲ್ಲಿ ಅದೇ ಥರ ಇದೆ. ಇವರ ಮೆನ್ಯು ನೋಡಿ, ಕೆಲವೊಂದು ರೀಸನಬಲ್ ಆಗಿದೆ, ಕೆಲವೊಂದು ಕಾಸ್ಟ್ಲಿ ಇದೆ. ಇವಾಗ ಶಾಪಿಂಗ್ ಟೈಮ್, ನೀವು ಶಾಪ್ಸ್ ಇಟ್ಕೊಂಡು ಎಲ್ಲೂ ಹೋಗಬೇಕಾಗಿಲ್ಲ. ಫುಲ್ ಇಲ್ಲಿ ಶಾಪ್ಸ್ಗಳೇ ಇದಾವೆ. ಕಲೆಕ್ಷನ್ ಸಖತ್ತಾಗಿದೆ, ಬಟ್ ಕಾಸ್ಟ್ಲಿ ಇದೆ. ನೋಡಿ, ಇದು ಕೋಲಂ. ನಾವು ಹೋಗಿರೋದು ಎಲ್ಲದ್ರದ್ದು ಇಲ್ಲಿದೆ ನೋಡಿ. ಮ್ಯಾಗ್ನೆಟ್ 200 ರುಪೀಸ್.
ಏನು ಗೊತ್ತಾ, ಅಲ್ಲಿ ಬುಕ್ ತೊಗೊಳ್ಳೋಣ ಅಂತ ಹೋಗಿದ್ದೆ. ಅದರಲ್ಲಿ 20 ಬುಕ್ ಆಲ್ರೆಡಿ ನಾನು ಓದಿರೋ ಬುಕ್ಕೇ ಇಟ್ಟಿದ್ದಾರೆ. ಬಟ್ ಅದರಲ್ಲಿ ಹೋಮೋ ಸೇಫಿಯನ್ಸ್ ತೊಗೋಬೇಕು, 300 ರೂಪಾಯಿ ತೊಗೋಬರಲ್ಲ. ಶಾಪಿಂಗ್ ಸ್ಟ್ರೀಟಲ್ಲಿ ಒಂದು ರೌಂಡ್ ಓಡಾಡಿಕೊಂಡು ನಾವು ಈಗ ಬಿಂದು ಕೆಫೆಗೆ ಬಂದಿದ್ದೀವಿ. ನಾನು ಯೂಸ್ ಮಾಡೋದು ಮೇಕಪ್ಪಲ್ಲಿ ಲಿಪ್ಸ್ಟಿಕ್ ಒಂದೇ. ಸೊ ಮೇಕಪ್ ಅಂದರೆ ನನಗೆ ಲಿಪ್ಸ್ಟಿಕ್. ಹಾಯ್ ಪುಂಡು, ಹಾಯ್. ಹೋಯ್ ಎಲ್ಲ ಹೋಗ್ತಿದ್ಯಾ? ಹಾಂ ಹೋಯ್ ಇಲ್ಲಿ ನೋಡು. ಕುರು 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 ಕುರು. ಹಾಯ್ ಹಾಯ್ ಸೆಕೆಂಡ್ 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 ಲಿಲ್ಲಿ ಲಿಲ್ಲಿ ಕಲರ್ ಇದೆ ಅಲ್ವಾ? ಸೆಕೆಂಡ್ ನೋಡಿ ಗೈಸ್, ಇದು ಒಂದು ಬಟರ್ಫ್ಲೈ ಇರೋದು. ಎಮ್ ಜಿ ರೋಡಲ್ಲಿ ತೊಗೊಂಡಿದ್ದು ಬಿಕಾಸ್ ಮೈ ನೇಮ್ ಈಸ್ ವನ್ಯಾ. ವನ್ಯಾ ಮೀನ್ಸ್ ಬಟರ್ಫ್ಲೈ, ಬಟರ್ಫ್ಲೈ ಆಲ್ಸೋ ವನ್ಯಾ ಮೀನಿಂಗ್ ಫಾರೆಸ್ಟ್ ಗಾಡೆಸ್, ಗಾಡೆಸ್ ಆಫ್ ಫಾರೆಸ್ಟ್. ಆ್ಯಂಡ್ ಇನ್ನು ಮೂರು ಇರೋದು ಅದು ಗೋವಾಲ್ಲಿ ತೊಗೊಂಡಿದ್ದು. ಗೋವಾದಲ್ಲಿ ಈ ಕೆಫೆಲಿ ಮಿಲ್ಕ್ ಶೇಕ್ ಕುಡ್ದು, ಬಟ್ ತಿನ್ನಕ್ಕೆ ನನಗೆ ಏನೂ ಸಿಗಲಿಲ್ಲ. ನನಗೆ ಬೇಕಾಗಿರೋದು ಇನ್ಫ್ಯಾಕ್ಟ್ ಇಲ್ಲಿ ನಿಮಗೆ ವರ್ಕಳದಲ್ಲಿ, ಎಸ್ಪೆಷಲಿ ವರ್ಕಳ ಕ್ಲಿಫಲ್ಲಿ ವೆಜ್ ರೆಸ್ಟೋರೆಂಟ್ ಹುಡ್ಕೋದು ತುಂಬ ಕಷ್ಟ. ಅದು ಇಲ್ಲಿದೆ ಅನ್ಸುತ್ತೆ, ಅಲ್ಲೂ ಒಂದಿದೆ ನೋಡಿ, ಅಲ್ಲಿ ಕಟ್ಟಾಕ್ಬಿಟ್ಟಿದ್ದಾರೆ ಅದಕ್ಕೆ. ಫೂಫೂ ಚಪ್ಪಲ್ ಕರ್ಕೊಂಡು ಅಲ್ಲಿ ಇಟ್ಕೊಂಡು. ಇಲ್ಲಿ ನಿಮಗೆ ಬಾಡಿ ಮಸಾಜ್ ಮಾಡಿಕೊಡ್ತಾರೆ, 1000 ಸ್ಟಾರ್ಟಿಂಗ್ ಪ್ರೈಸ್ ಇದೆ. ನಾವು ಹೋಗಿಲ್ಲ, ಕ್ಲೋಸ್ ಆಗಿಬಿಟ್ಟಿತ್ತು ನಾವು ಹೋದಾಗ. ನೋಡಿ, ನಾವು ಅಲ್ಲಿಂದ ಆಲ್ಮೋಸ್ಟ್ 20 cafes, ಮೋರ್ ದೆನ್ 50 cafes ಇದೆ ಅಲ್ಲಿ. ಬಟ್ ಅಲ್ಲಿಂದ ನಾವು ಇಲ್ಲಿ ಬಂದಿದ್ದೀವಿ, ಅಲ್ಲಿ ಒಂದು ವೆಜ್ ರೆಸ್ಟೋರೆಂಟ್ ಇಲ್ಲ, ಎಲ್ಲ ಫಿಶ್ ಕ್ರ್ಯಾಬ್ ಎಲ್ಲ ಇಂಥದ್ದೇ ಇರೋದು. ಇಲ್ಲಿ ಬಂದು ನೋಡಿದ್ರೆ ಎಲ್ಲ ಸೌತು, ಇಲ್ಲೂ ಕೂಡ ಚೆನ್ನಾಗಿಲ್ಲ. ನಾ ಐ ಫೀಲ್ ಲೈಕ್ ಈಟಿಂಗ್ ಪಿಜ್ಜಾ ಮೊಯ್ಟೋ. ಐ ಆಮ್ ಹಂಗ್ರಿ ಆ್ಯಂಡ್ ಐ ಆಮ್ ಸ್ಯಾಡ್. ನಾನು ಸಡನ್ ತಿಂತಾಳೆ ಇವಾಗ. ನನ್ಗೆ ಊಟಕ್ಕೇನೂ ಸಿಕ್ಕಿಲ್ಲ, ಉಪ್ಪಲ್ಲಿ ಹಾಕಿರೋ ನೆಲ್ಲಿಕಾಯಿ ತಿಂತಾ ಇದ್ದೀನಿ. ನನಗೆ ಸಖತ್ ಇಷ್ಟ ಆ್ಯಂಡ್ ಕೇರಳದಲ್ಲಿ ಇದು ಫೇಮಸ್ಸು. ಉಪ್ಪಲ್ಲಿ ಹಾಕಿರೋ ಪೈನಾಪಲ್ ಮ್ಯಾಂಗೋ ಎಲ್ಲ ಇಟ್ಸ್ ಸೋ ಗುಡ್. ನಾವು ವೀಕೆಂಡಲ್ಲಿ ವರ್ಕಳ ಹೋಗಿರೋದ್ರಿಂದ ನೈಟು ಪಾರ್ಟಿ ವೈಬ್ ತುಂಬ ಇತ್ತು. ಬಟ್ ಸೀರಿಯಸ್ಲಿ ಅಲ್ಲಿ ರಾತ್ರಿ ಓಡಾಡೋದು, ಜಾಯ್ನ್ ಆಗೋದು ಪಾರ್ಟಿಗೆ, ಇಟ್ಸ್ ನಾಟ್ ಸೇಫ್. ವಿ ಎಕ್ಸ್ಪೀರಿಯನ್ಸ್ ದ್ಯಾಟ್, ಸೋ ಬಿ ಕೇರ್ಫುಲ್, ಎಸ್ಪೆಷಲಿ ಗರ್ಲ್ಸ್. ಸೊ ನಾವು ನಮ್ಮ ಕಾಟೇಜಿಗೆ ವಾಪಸ್ ಬಂದ್ವಿ, ನಾವು ಹೋಗಿಲ್ಲ. ಪಬ್ ಒಳಗಡೆ ಅಥವಾ ಕೆಫೆ ಒಳಗಡೆ ಪಾರ್ಟೀಸ್ ನಡೀತಾ ಇದ್ದರೆ ಅದು ಓಕೆ, ಸೇಫ್ ಆಗಿರುತ್ತೆ. ಬಟ್ ಇಲ್ಲಿ ಹೊರಗಡೆ ಸ್ಟ್ರೀಟಲ್ಲಿ ಫುಲ್ಲು ಕ್ಲಿಫಲ್ಲಿ ತುಂಬ ಜನ ಸೇರ್ಕೊಂಡಿರ್ತಾರೆ, ಸೊ ನಾಟ್ ಸೇಫ್. Someone please help me, I can't wake up bro, I can't get up. ಆಮೇಲೆ ಬರ್ತೀನಿ. ಇಲ್ಲಿ ತುಂಬ ಕೆಳಗಡೆ ಇದೆ ಇದು. ಗುಡ್ ನೈಟ್ ಗಾಯ್ಸ್, ಐಲ್ ಸಿ ಯು ಟುಮಾರೋ.
ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ಇವತ್ತು ಲಾಸ್ಟ್ ಡೇ, ನಮ್ಮ ಟ್ರಿಪ್ ಲಾಸ್ಟ್ ಡೇ ಆ್ಯಂಡ್ ವರ್ಕೆಲ್ಲ ಲಾಸ್ಟ್ ಡೇ. ಐ ಆಮ್ ಗೋಯಿಂಗ್ ಟು ಬೀಚ್ ನೌ, ಕಮ್ ಲೆಟ್ಸ್ ಗೋ. ಗಾಯ್ಸ್ ಬಿದ್ದೆ ಗಾಯ್ಸ್, ಇಲ್ಲಿ ನನ್ನ ಚಪ್ಪಲಿ ಹಾಕೋ ಜಾರ್ತಿದೆ ನೋಡಿ, ಅಲ್ಲಿ ಹೋಗಿದೆ ಒಂದು ಚಪ್ಪಲು. ಮಾರ್ನಿಂಗ್ ಎದ್ದು ನೋಡಿದಾಗ ಇಲ್ಲಿ ಜನನೇ ಇರಲಿಲ್ಲ ಯಾರೂ. ಎಸ್ಟರ್ಡೇ ಪಾರ್ಟಿ ವೈಬ್ ಹೇಗಿತ್ತು ಅಂತ ಅಂದರೆ ಇಲ್ಲಿ ಪೂರ್ತಿ ಜನನೇ ಇದ್ರು, ಇವಾಗ ನೋಡಿದ್ರೆ ಯಾರೂ ಇಲ್ಲ. ನೋಡ್ಕೊಂಡು ಬಂದೆ ನಾನು ಹೊರಗಡೆ ಹೋಗಿ, ಶಾಪ್ಸ್ ಎಲ್ಲ ಇನ್ನೂ ಓಪನ್ ಆಗಿಲ್ಲ. ಆ್ಯಂಡ್ ಒಂದಿಷ್ಟು ಜನ ಬೀಚಲ್ಲಿದ್ದಾರೆ, ಆಟ ಆಡ್ತಾ ಇದ್ದಾರೆ, ಫೋಟೋಸ್ ಕ್ಲಿಕ್ ಮಾಡ್ಕೋತಾ ಇದ್ದಾರೆ. ನನಗೂ ಬೀಚಿಗೆ ಇಳಿಬೇಕು ಅನಿಸ್ತದೆ, ನೀರಲ್ಲಿ ಇಳಿಬೇಕು ಅನಿಸ್ತದೆ. ಬಟ್ ನನಗೆ ಉಪ್ಪು ನೀರಲ್ವಾ, ಬಿದ್ದರೆ ಮತ್ತೆ ತಲೆ ಸ್ನಾನ ಮಾಡಬೇಕು, ತಲೆಗೆಲ್ಲ ನೀರೋಗುತ್ತೆ. ಯೋಚನೆ ಮಾಡ್ತಾ ಇದ್ದೀನಿ ಮೊದಲು ಬೀಳೋ ಬೇಡ ಅಂತ ಬೀಚಿಗೆ. ಬಟ್ ಬೀಚಿಗೆ ಇಳಿದೆ ನಾನು, ಆಲ್ಮೋಸ್ಟ್ 3 ಇಯರ್ಸ್ ಆಯಿತು. ಲಾಸ್ಟ್ ಟೈಮ್ ಗೋಕರ್ಣ ಹೋದಾಗ ನ್ಯೂ ಇಯರ್ಗೆ ಬೀಚಲ್ಲಿ ಆಟ ಆಡಿದ್ವಿ, ಅದು ಬಿಟ್ಟರೆ ಆಮೇಲೆ ಹೋಗಿಲ್ಲ. ಗೋವಾ ಹೋದಾಗೂ ಹೋಗೋಕ್ಕಾಗಿಲ್ಲ. ಸೊ ಈಗ ಬೀಚಲ್ಲಿ ಬೀಳ್ತೀನೋ ಎಲ್ಲ ಗೊತ್ತಿಲ್ಲ, ಇಲ್ಲಿ ನಾನು ಇವಾಗ 2ನೇ ಸಲ ಬೀಳ್ತಾ ಇರೋದು ನೋಡಿ. ಆ್ಯಕ್ಚುಲಿ ಇಲ್ಲಿ ನಾನು ನಡ್ಕೊಂಬರೋದು ವೀಡಿಯೋ ಮಾಡಬೇಕು ಅಂತ ಮೊಬೈಲ್ ಇಟ್ಟಿದ್ದೆ, ನೋಡಿದ್ರೆ ಮತ್ತೆ ಬಿದ್ದೆ. ಸೊ ನಾನು ಬೀಳೋ ವಿಡಿಯೋನ ನಾನೇ ರೆಕಾರ್ಡ್ ಮಾಡ್ಕೊಂಡಂಗಾಯಿತು. ನಿನ್ನೆ ನೈಟ್ ನಾನು ಊಟ ಮಾಡಿಲ್ಲ, ಇವಾಗ ಆ್ಯಪಲ್ ತಿಂತಾ ಇದ್ದೀನಿ. ಸೊ ಫ್ರೂಟ್ಸ್ ಸ್ನ್ಯಾಕ್ಸ್ ಎಲ್ಲ ಕ್ಯಾರಿ ಮಾಡ್ಕೊಳ್ಳಿ, ಹೆಲ್ಪ್ ಆಗುತ್ತೆ. ಬೀಚಲ್ಲಿ ನಾನು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ, ಡ್ರಾಯಿಂಗ್ ಮಾಡಿದೆ, ಫೋಟೋಸ್ ಕ್ಲಿಕ್ ಮಾಡ್ಕೊಂಡ್ವಿ. ತುಂಬ ಬಿಸಿಲಿತ್ತು, ಸೊ ಜಾಸ್ತಿ ಹೊತ್ತಿರೋಕ್ಕಾಗಿಲ್ಲ ನಮಗೆ. ಇಟ್ಸ್ 10:30, ಸೊ ಏನಾದರೂ ತಿನ್ನಬೇಕಲ್ವಾ. ಸೊ ತಿನ್ನೋಕ್ಕೆ ಅಂತ ಹೋದ್ವಿ ಅಲ್ಲಿ. ಬ್ರೇಕ್ಫಾಸ್ಟಲ್ಲಿ ಏನೇನೋ ಇತ್ತು, ಇಂಗ್ಲೀಷ್ ಬ್ರೇಕ್ಫಾಸ್ಟಿಗೆ 300, ಸೌತ್ ಬ್ರೇಕ್ಫಾಸ್ಟ್ ಏನೇನೋ ಇತ್ತು. ಅಕ್ಕ ಪರಾಟ ತಗೊಂಡ್ಲು, ನನಗೆ ಬೇಕಾಗಿರೋ ಪ್ಯಾನ್ಕೇಕ್ ನಂಗೆ ಸಿಕ್ಕಿಲ್ಲ. ಓಕೆ, ಅಷ್ಟೊಂದು ಚೆನ್ನಾಗಿರಲಿಲ್ಲ, ಬಟ್ ಅಲ್ಲಿಂದ ವ್ಯೂ ಮಾತ್ರ ಸಖತ್ತಾಗಿತ್ತು. ನನಗೆ ಪ್ಯಾನ್ಕೇಕ್ ತಿನ್ನಲೇಬೇಕು ಅಂತ ಆಸೆ ಆಗಿಬಿಟ್ಟಿತ್ತು. ಸೊ ಪ್ಯಾನ್ಕೇಕ್ ಹುಡ್ಕೊಂಡು ಎಲ್ಲೆಲ್ಲೋ ಹೋಗಿಬಿಟ್ಟಿದ್ದೀನಿ ನೋಡಿ. ಇದೆಲ್ಲ ಒಂದು ವೆಜ್ ರೆಸ್ಟೋರೆಂಟ್ ಹುಡ್ಕೊಂಡು ಇಲ್ಲಿ ಬಂದಿದ್ದೀನಿ. ಸೊ ಇವಾಗ ಸಿಕ್ಕಿದೆ ಮೆನು ನೋಡಿ. ಸೊ ನನ್ನ ಪ್ಯಾನ್ಕೇಕ್ ತಿನ್ನೋ ಆಸೆ ಈಡೇರಿಸ್ಕೋಬೇಕು ಅಂತ ನಮ್ಮ ಸಿಸ್ಟರ್ಗೂ ಕೂಡ ಹೇಳ್ದೆ ಬಂದುಬಿಟ್ಟಿದ್ದೀನಿ. ಆರ್ಡರ್ ಕೂಡ ಮಾಡಿದ್ದೀನಿ ಇವಾಗ ನೋಡಿ. ಫೈನಲಿ, ಓ ಮೈ ಗಾಡ್, ಫೈನಲಿ ಐ ಆಮ್ ಈಟಿಂಗ್ ಪ್ಯಾನ್ಕೇಕ್. ಪ್ಯಾನ್ಕೇಕ್ ಸಖತ್ತಾಗಿತ್ತು, ಬಟ್ ಇವಾಗ ನಾನು ರಿಟರ್ನ್ ಹೋಗಬೇಕಾದ್ರೆ ನನಗೆ ಯಾವ ಕಡೆ ಹೋಗಬೇಕು ಅಂತ ಗೊತ್ತಾಗಿಲ್ಲ. ಐ ಆಮ್ ಸೋ ಬ್ಯಾಡ್ ಆ್ಯಟ್ ರಿಮೆಂಬರಿಂಗ್ ರೂಟ್ಸ್ ಆ್ಯಂಡ್ ಲೊಕೇಶನ್ಸ್, ಎಲ್ಲ ಮಿಸ್ ಆಗಿ ಹೋಗಿಬಿಡ್ತೀನಿ. ಸೊ ಎಲ್ಲೆಲ್ಲೋ ಕಳೆದೋಗ್ಬಿಟ್ಟಿದ್ದೆ. ಆ್ಯಂಡ್ ನನಗೆ ನಮ್ಮ ರೆಸಾರ್ಟ್ ನೇಮ್ ಕೂಡ ನೆನಪಿಗೆ ಬರ್ತಿರಲಿಲ್ಲ, ಬಟ್ ಅಂತೂ ಇಂತೂ ಮಾಡಿ ಬಂದೆ ನಮ್ಮ ಕಾಟೇಜ್ಗೆ. ಬಾಯ್ 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 ಟು ವರ್ಕಳ, ನೆಕ್ಸ್ಟ್ ಟೈಮ್ ಸಿಗ್ತೀನಿ. ವರ್ಕಳಕ್ಕೆ ಇನ್ನೊಂದ್ಸಲ ಬರಬೇಕು, ಈ ಸಲ ಸ್ವಲ್ಪ ಅಗಡಿಬಿಡಿ ಆಯಿತು, ಫುಲ್ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಬಂದರೆ 1 ವೀಕು ಇಲ್ಲೇ ಇರೋದು. ಬಾಯ್ ವರ್ಕಳ.
ಓಕೆ, ಅವರ್ ವರ್ಕಳ ಟ್ರಿಪ್ಪನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಚೆಕ್ಔಟ್ ಮಾಡಿ ಬೆಂಗಳೂರಿಗೆ ಹೊರಡೋ ಟೈಮ್ ಆಯಿತು. ವರ್ಕಳ ಸಖತ್ತಾಗಿತ್ತು. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಲೈಕ್, ಡಿಸ್ಲೈಕ್, ಕಾಮೆಂಟ್, ಶೇರ್. ಬಾಯ್ ಬಾಯ್, ಐಲ್ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವೀಡಿಯೋ.